ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಕ್ರಿಶ್ ಪೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ತುಂಬಾ ಗಾಸಿಪ್ ಗಳು ತುಂಬಿರುತ್ತೆ, ಮತ್ತೆ ಒಂದು ವಿಷಯದ ಬಗ್ಗೆ ತುಂಬಾ ಜನ ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾರೆ. ಹಾಗೆ ಈ ವಿಷಯ ಒಂದು ಟಾಪಿಕ್ ತಗೊಂಡ್ರೆ ಇದು ಹಾಗೆ ಇದಾಗತ್ತೆ ಇದಾಗತ್ತೆ ಈ ರೀತಿ ಒಂದು ಚರ್ಚೆ ಆಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗೆ ಇವಾಗ ಒಂದು ತುಂಬಾ ದೊಡ್ಡ ವಿಷಯ, ತುಂಬಾ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿರುವಂತದ್ದು, ತುಂಬಾ ವೈರಲ್ ಆಗಿರುವಂತದ್ದು, ನೀವು ಟ್ವಿಟರ್ ಅಲ್ಲಿ ಅಥವಾ ಬೇರೆ ಕಡೆ ಇನ್ಸ್ಟಾಗ್ರಾಮ್ ಎಲ್ಲ ಆಕ್ಟಿವ್ ಇದೀರಾ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಏನಪ್ಪ ವಿಷಯ ಅಂದ್ರೆ, ನಮ್ಮ KGF ಚಾಪ್ಟರ್ 2 ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಹೇಳಿದ್ರು 27. ಸೊ ಎಷ್ಟು ಗಂಟೆ? 6 ಗಂಟೆ 40 ನಿಮಿಷಕ್ಕೆ. ಇದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ನಮ್ಗೆಲ್ಲ ಗೊತ್ತಿರುವ ಹಾಗೆ 26 ಇಂದ ನಮ್ಗೆ ನಮ್ಮ ಹೈಪ್ ಸ್ಟಾರ್ಟ್ ಆಗಿರುವಂತದ್ದು. ಸೊ ಹಾಗೆ 27 ಇರೋದು ಏನಪ್ಪ, ನಮ್ಮ RCB ಮ್ಯಾಚ್ ಇರುವಂತದ್ದು, ಸೊ ಪಂಜಾಬ್ ವಿರುದ್ಧ. ಸೊ ಆ ದಿನ ಟ್ರೈಲರ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಿರುವಂತದ್ದು ಎಲ್ಲಿ, ಸ್ಟೇಡಿಯಂ ಅಲ್ಲಿ. ಇದು ಚರ್ಚೆ ಆಗಿರುವಂತದ್ದು ಓಕೆನಾ, ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲ್ ಆಗಲ್ಲ. ಹಾಗಿದ್ರೆ ಇದು ಸಾಧ್ಯನಾ, ಆಗತ್ತಾ, ಹಾಗೆ ಆಗತ್ತೆ ಅನ್ನೋದಕ್ಕೆ ಕಾರಣಗಳೇನು ಏನು ಅಂತ ಇದ್ರ ಬಗ್ಗೆ ಎಲ್ಲ ವಿಷಯ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಯಶ್ ಬಾಸ್ ಫ್ಯಾನ್ಸ್ ಗಳಿಗೆ ಮತ್ತೆ ಅವ್ರ ಗ್ರೂಪ್ ಗಳಿಗೆ ಎಲ್ಲ ಕಡೆ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಸೊ ಇನ್ನು ವಿಷಯಕ್ಕೆ ಬರೋಣ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಇವಾಗ ಟಾಪಿಕ್ ಇರೋದು ಏನಪ್ಪ ಅಂದ್ರೆ ನಮ್ಮ KGF ಚಾಪ್ಟರ್ 2 ಟ್ರೈಲರು, ನಮ್ಮ RCB ಮತ್ತೆ ಪಂಜಾಬ್ ಇರುವಂತಹ IPL 2ನೇ ದಿನ 27 ಇದೆಯಲ್ಲ, 2ನೇ ಮ್ಯಾಚ್. ಆ ದಿನ ಆ ಸ್ಟೇಡಿಯಂ ಮ್ಯಾಚ್ ನಡೀತಲ್ಲ, ಆ ಸ್ಟೇಡಿಯಂ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಇರುವಂತದ್ದು ವಿಷಯ ಓಕೆನಾ. ಆ ರೀತಿ ಆದ್ರೆ ಏನಾಗ್ಬೋದು ಅಂತ ಹೇಳ್ತೀನಿ ಜಸ್ಟ್ ಮೊದಲು. ಆ ರೀತಿ ಏನಾದ್ರು ಆಯ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ IPL ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಥ್ರೂ ವರ್ಲ್ಡ್ ಇಂದ ನೋಡ್ತಾರೆ. ಹಾಗೆ ಕ್ರೇಜ್ ಎಲ್ಲ ಕಡೆ ಇದೆ, ಅದರಲ್ಲೂ KGF ಚಾಪ್ಟರ್ 2 ಅದಕ್ಕಂತೂ ಮೂವಿ ಎಂತ ಕ್ರೇಜ್ ಮೇಂಟೈನ್ ಮಾಡ್ತಿದೆ, ಯಾವ ಲೆವೆಲ್ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತದ್ದು. ಸೊ ಹಾಗಾಗಿ ಎರಡು ಸೇರಿದ್ರೆ ಇನ್ನು ಪ್ರಮೋಷನ್ ನಾವೇನು ಈಗ ಹೇಳ್ತಿದ್ವಿ, ಪ್ರಮೋಷನ್ ಮಾಡ್ತಿಲ್ಲ ಯಾಕೆ ಇವ್ರು ವೇಟ್ ಮಾಡ್ತಿದ್ರೆ ಹಾಗೆ ಹೀಗೆ ಅಂತೆಲ್ಲ ಅಂತೀವಿ. ಸೊ ಇದನ್ನೆಲ್ಲ ಬ್ರೇಕ್ ಮಾಡ್ದಂಗೆ ಆಗುತ್ತೆ, ಒಂದೇ ಸಲ ಯಾವ ಲೆವೆಲ್ ಪ್ರಮೋಷನ್ ಆಗುತ್ತೆ ಅಂದ್ರೆ ಇನ್ನು ಇದಕ್ಕೆ ಪ್ರಮೋಷನ್ ಬೇಡವೇನೋ ಅನ್ನೋ ಮಟ್ಟಕ್ಕಾಗುತ್ತೆ, ಯಾಕಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗೋಗುತ್ತೆ. ಅದಾದ್ಮೇಲೆ ಎಲ್ಲರೂ ಕೂಡ KGF ಚಾಪ್ಟರ್ 2 ಟ್ರೈಲರ್ ಸರ್ಚ್ ಮಾಡಕ್ ಟ್ರೈ ಮಾಡ್ತಾರೆ, ಯಾಕಂದ್ರೆ ಒಂದು ಸಲ ನೋಡಿದಷ್ಟೇ KGF ಚಾಪ್ಟರ್ 2 ಟ್ರೈಲರ್ ಕಣ್ ತುಂಬಿಸ್ಕೊಳಕ್ ನಮ್ಗೆ ಸಾಧ್ಯನೇ ಇಲ್ಲ. ಅದನ್ನ 10, 20 ಸಲ, 30 ಸಲ, 100 ಸಲ, 1000 ಸಲ ನೋಡಿದ್ರು ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ, ಆ ಲೆವೆಲ್ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ ಓಕೆನಾ. ಸೊ ಈ ರೀತಿ ಮಾಡಿದ್ರೆ, ಪ್ರಮೋಷನ್ ಮಾಡಿದ್ರೆ, ಲಾಂಚ್ ಮಾಡಿದ್ರು ಅಂದ್ರೆ ತುಂಬಾ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಹಂಗಾಯ್ತು ಅಂದ್ರೆ ತುಂಬಾ ಖುಷಿ ಪಡೋ ವಿಷಯನ ಹೌದು ಓಕೆನಾ. ಸೊ ಇದನ್ನ ಬಿಟ್ಟು ಕೆಲವು ವಿಷಯ ಈ ತರ ಚರ್ಚೆ ಆಗೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ನಮ್ಮ ಇಲ್ಲಿ ನೋಡಿ ಟ್ರೈಲರ್ ಅಂತ ಇದೆಯಲ್ವಾ, ಸೊ ಲಾಂಚ್ ಅಂತ ಹಾಕಿದ್ರೆ ಓಕೆನಾ ಈ ಪೋಸ್ಟ್ ಅಲ್ಲಿ ಅಪ್ಡೇಟ್ ಕೊಡುವಾಗ. ಈ ಲಾಂಚ್ ಅಂದ್ರೆ ಏನರ್ಥ ಅಂದ್ರೆ ಒಂದು ಈವೆಂಟ್ ಮಾಡಿ ಟ್ರೈಲರ್ ಲಾಂಚ್ ಮಾಡ್ತಾರೆ ಅಂತ ನನ್ಗೆ ಅನಿಸ್ತು ಓಕೆನಾ. ಸೊ ಇದು ಒಂದು ವಿಷಯ, ಯಾಕೆಂದ್ರೆ ಟ್ರೈಲರ್ ರಿಲೀಸ್ ಅಂತ ಹಾಕ್ಬೋದಾಗಿತ್ತ ಅಥವಾ ಇವ್ರದ್ದು ಒಂದು ಪ್ಲಾನ್ ಇದೆಯಾ, ಯಾಕಂದ್ರೆ KGF ಚಾಪ್ಟರ್ 2 ತುಂಬಾ ದೊಡ್ಡ ಲೆವೆಲ್ ಗೆ ರಿಲೀಸ್ ಮಾಡ್ತಿರುವಂತದ್ದು, ಹಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇರುವಂತದ್ದು. ಸೊ ಹಾಗಾಗಿ ಒಂದು ದೊಡ್ಡ ಈವೆಂಟ್ ನ ಮಾಡಿ ಏನಂತಾರೆ ಲಾಂಚ್ ಮಾಡೋ ಪ್ಲಾನ್ ಇತ್ತು ಅಂತ ಅನ್ಕೋತೀನಿ ಓಕೆನಾ. ಆತರ ಇದ್ರೆ ಈ ಏನಿದೆ ಮ್ಯಾಚ್ ಇದೆಯಲ್ಲ, RCB ಮತ್ತೆ ಪಂಜಾಬ್ IPL ಮ್ಯಾಚ್ ಇದೆಯಲ್ಲ, ಅದಕ್ಕಿಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಿಮ್ಗೆ ಸಿಗೋದಿಲ್ಲ, ಯಾಕೆ ಅಂದ್ರೆ ಅಷ್ಟು ಆಡಿಯನ್ಸ್ ಎಂಗೇಜ್ ಆಗಿರ್ತಾರೆ, ಅಷ್ಟು ಆಡಿಯನ್ಸ್ ನೋಡ್ತಾ ಇರ್ತಾರೆ ಓಕೆನಾ. ಸೊ ಇದು ಒಂದು ರೀಸನ್. ಮತ್ತೆ 6 ಗಂಟೆ 40 ನಿಮಿಷ ಅನ್ನೋದಿದೆಯಲ್ಲ, ಅದು ಕೂಡ ಯಾಕಂದ್ರೆ ನಮ್ಗೆ 7:30ವರೆಗೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಆಕ್ಟಿವ್ ಆಗಿರುವಂತ ಟೈಮ್ ಅದು IPL ಮ್ಯಾಚ್ಗೋಸ್ಕರ. ಸೊ ಮೇ ಬಿ ಇದು ಒಂದು ಪ್ಲಾನ್ ಆಗಿರ್ಬೋದು ಅಂತ ಒಂದು ಥಾಟ್ ಬಂದಿನೇ ಇಷ್ಟು ಚರ್ಚೆ ಆಗಿರುವಂತದ್ದು. ಸೊ ಹಾಗಾಗಿ ಈ ವಿಷಯ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಓಕೆನಾ. ಸೊ ಇನ್ನು ವಿಷಯಕ್ಕೆ ಬಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವಾಗ ಹೇಳಿದ ಹಾಗೆ ಲಾಂಚ್ ಅನ್ನೋದು ಒಂದು ಮಾತ್ರ ಸತ್ಯ ಅಂತ ಅನ್ಸಿದೆ, ಯಾಕಂದ್ರೆ KGF ಚಾಪ್ಟರ್ 2 ರಿಲೀಸ್ ಅಂದಿಲ್ಲ ಲಾಂಚ್ ಅನ್ನೋದು ಮಾಡೋದ್ರಿಂದ, ಮತ್ತೆ KGF ಚಾಪ್ಟರ್ 2 ಪ್ರಮೋಷನ್ ಆಗ್ಬೇಕು, ಮತ್ತೆ ಇದು ತುಂಬಾ ಜನ ವೇಟ್ ಮಾಡೋದ್ರಿಂದ, ಮತ್ತೆ ತುಂಬಾ ಜನಕ್ಕೆ ತಲುಪಬೇಕು ಅನ್ನೋದ್ರಿಂದ ಮೇಬಿ ಇಲ್ಲಿ ತುಂಬಾ ದೊಡ್ಡ ಲೆವೆಲ್ ಗೆ ಒಂದು ಲಾಂಚ್ ಈವೆಂಟ್ ನ ಆರ್ಗನೈಸ್ ಮಾಡಿ ಟ್ರೈಲರ್ ನ ಲಾಂಚ್ ಮಾಡ್ತಾರೆ ಅನ್ನೋದು ಒಂದು ವಿಷಯ ನನ್ಗನ್ಸ್ತಿರುವಂತದ್ದು. ಸೊ ನಿಮ್ಗೆ ಈಗ ಅನ್ಸುತ್ತೆ ಅದನ್ನ ಕಮೆಂಟ್ ತಿಳಿಸಿ. ಸೊ ಇದನ್ನ ಬಿಟ್ಟು ಈ ವಿಷಯ ಇಷ್ಟು ಕ್ರೇಜ್ ನ ಹುಟ್ಟಾಗ ಕ್ರೇಜ್ ಅನ್ನೇ IPL ಅದು RCB ಮತ್ತೆ ಪಂಜಾಬ್ ಅನ್ನೋದು, ಜೊತೆಗೆ ಆ ಟೈಮ್ ಇದೆಯಲ್ಲ 6 ಗಂಟೆ 40 ನಿಮಿಷ ಅದು ಕೂಡ ಹೌದು. ಸೊ ಇದು ಪ್ರಮೋಷನ್ ಆದ್ರೆ ಈ ತರ ಆದ್ರೆ ಅಂತೂ ತುಂಬಾ ದೊಡ್ಡ ಲೆವೆಲ್ ಹೋಗುತ್ತೆ ಅನ್ನೋದು ಒಂದು ಐಡಿಯಾ ಬಂದಿರೋದ್ರಿಂದ ಈ ತರ ವಿಷಯಗಳು ಚರ್ಚೆ ಆಗ್ತಿರುವಂತದ್ದು ಓಕೆನಾ. ಸೊ ಇದನ್ನ ಬಿಟ್ಟು ಒಂದ್ ಸ್ವಲ್ಪ ರಿಯಾಲಿಟಿ ಬಗ್ಗೆ ಯೋಚನೆ ಮಾಡೋಣ. ಸೊ ಈಗ ನಿಮ್ಗೆಲ್ಲ ಗೊತ್ತಿರುವಾಗ IPL ಅನ್ನೋದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಈಗ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಗೆ. ಸೊ ತುಂಬಾ ಜನ ಎಂಗೇಜ್ ಇರುತ್ತೆ ಅಂಡ್ ತುಂಬಾ ಎಲ್ಲಾ ಕಡೆ ಥ್ರೂಔಟ್ ವರ್ಲ್ಡ್ ಕಡೆಯಿಂದ ಕೂಡ ಎಷ್ಟೋ ಫ್ಯಾನ್ಸ್ ಗಳಿರ್ತಾರೆ. ಸೊ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಹಾಗಾಗಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಸೊ ನಾವು ಯಾವ್ದಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ನಮ್ಮ ಪ್ರಾಡಕ್ಟ್ ನ ಅಡ್ವರ್ಟೈಸ್ ಮಾಡೋದಕ್ಕೆ ಅಥವಾ ನಮ್ಮ ಪ್ರಾಡಕ್ಟ್ ಹಿಂಗಿದೆ ಸೊ ಇದನ್ನ ನೋಡಿ ಅಂತ ಹೇಳೋದಕ್ಕೆ ತುಂಬಾ ತುಂಬಾ ದೊಡ್ಡ ಒಂದು ವೇದಿಕೆ ಅಂತಾನೆ ಹೇಳ್ಬೋದು. ಆದ್ರೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒಂದು ಟ್ರೈಲರ್ ಇಷ್ಟು ನಿಮಿಷಗಳಂತ ಇರುತ್ತೆ, ಬರೀ ಸೆಕೆಂಡ್ ಗಳಿಗೆ ಅಡ್ವರ್ಟೈಸ್ಮೆಂಟ್ ನೀವು ನೋಡುವಂತದ್ದು ಯಾವ್ದ್ರಲ್ಲಿ ಇದರಲ್ಲಿ ಸ್ಟೇಡಿಯಂಗಳಲ್ಲಿ, ಸಾರಿ ಸ್ಟೇಡಿಯಂ ಅಲ್ಲ, ನಾವು ವಿಡಿಯೋ IPL ಬರುತ್ತಲ್ಲ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತದ್ದು. ಸ್ಟೇಡಿಯಂ ಅಲ್ಲೂ ಕೂಡ ಅಷ್ಟೇ, ನಿಮ್ಗೆ ತುಂಬಾ ಕಡಿಮೆ ಸೆಕೆಂಡ್ ಗಳು ಮಾತ್ರ ಬರುವಂತದ್ದು.
ಆ ಅಡ್ವರ್ಟೈಸ್ಮೆಂಟ್ಗೆನೆ ಲಕ್ಷ ಕೋಟಿ ಗಂಟ ಖರ್ಚು ಮಾಡಬೇಕಾಗುತ್ತೆ. ಇನ್ನು ಟ್ರೈಲರ್ ಎಷ್ಟು ನಿಮಿಷ ಇರುತ್ತೆ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಿದ್ರೆ ಇಷ್ಟು ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ಕೊಂಡ್ರು ಅವರು, ಪ್ರಮೋಷನ್ ಮಾಡಬೇಕು ಅನ್ಕೊಂಡ್ರು, ತುಂಬಾ ದೊಡ್ಡ ಲೆವೆಲ್ಗೆ ದುಡ್ಡನ್ನ ಖರ್ಚು ಮಾಡೋಕೆ ರೆಡಿ ಇರ್ತಾರಾ ಅನ್ನೋದು ದೊಡ್ಡ ಬರುತ್ತೆ. ಯಾಕಂದ್ರೆ ಪ್ರಮೋಷನ್ ಆಗ್ಬೇಕು ಸತ್ಯ, ಬಟ್ ಆದ್ರೆ ಕೆ ಜಿ ಎಫ್ ಚಾಪ್ಟರ್ ಒನ್ಗೆ ಬೇಕಾದ ಪ್ರಮೋಷನ್ ಈ ತರ ಮಾಡ್ಬೇಕಾಗಿತ್ತೇನೋ, ಬಟ್ ಆದ್ರೆ ಕೆ ಜಿ ಎಫ್ ಚಾಪ್ಟರ್ ಟೂ ಟ್ರೈಲರ್ಗೆ ಇದ್ರ ಅವಶ್ಯಕತೆ ಇಷ್ಟು ಮಟ್ಟಿಗೆ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡೋಬಹುದು, ಅದೇ ದುಡ್ಡನ್ನ ಸೇವ್ ಮಾಡಿಕೊಂಡು ಬೇರೆ ಕಡೆ ಬೇರೆ ರೀತಿ ಏನಾದ್ರು ಮಾಡಬಹುದು. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೆ ಜಿ ಎಫ್ ಚಾಪ್ಟರ್ ಟೂ ಯಾವ ಲೆವೆಲ್ಗೆ ಕ್ರೇಜ್ ನಮ್ಮ ಹಾಕಿದೆ, ಬರೀ ನಮ್ಮ ಕನ್ನಡ ಅಂತಲ್ಲ, ಬೇರೆ ಲ್ಯಾಂಗ್ವೇಜ್ ಅಂತಲ್ಲ, ಬೇರೆ ಇದ್ರಲ್ಲಿ ದೇಶ ಅಂತಲ್ಲ, ಥ್ರೂ ಔಟ್ ವರ್ಲ್ಡ್ ಕಂಪ್ಲೀಟ್ ಆಗಿ ನಮ್ಮ ಕೆ ಜಿ ಎಫ್ ಚಾಪ್ಟರ್ ಟೂ ಕ್ರೇಜ್ ಹುಟ್ಟಾಕಿರುವಂತದ್ದು. ಸೊ ಹಾಗಾಗಿ ಪ್ರಮೋಷನ್ ಅವಶ್ಯಕತೆ ಅಷ್ಟು ದೊಡ್ಡ ಲೆವೆಲ್ಗೆ ಬೇಡ ಅಂತ ಕೂಡ ನನಗೂ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ತಿಳಿಸಬಹುದು. ಹಾಗೆ ಇದುವರೆಗೂ ಯಾವುದೇ ರೀತಿ ಈ ತರ ಲಾಂಚ್ ಮಾಡಿಲ್ಲ ಅನ್ಕೋತೀನಿ ಟ್ರೈಲರ್ಗಳನ್ನ. ಸೊ ಯಾಕಂದ್ರೆ ಅದು ಮೇ ಬಿ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ, ತುಂಬಾ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ, ಅದು ಕೋಟಿ ಕೋಟಿಯಲ್ಲಿ ಹೋಗುತ್ತೆ. ಹಾಗಾಗಿ ಮೂವಿ ಟೀಮ್ ಅವರು ಈ ರಿಸ್ಕ್ ನ ತಗೊಳಕ್ಕೆ ರೆಡಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ತಿಳಿಸಿ. ಅಕಸ್ಮಾತ್ ಲಾಂಚ್ ಮಾಡಿದ್ರು ಅಂದ್ರೆ ಇದಕ್ಕಿಂತ ದೊಡ್ಡ ಕ್ರೇಜ್ ಇನ್ಯಾವುದು ಇರೋದಿಲ್ಲ, ಮತ್ತೆ ಲೈಕ್ ಹಿಸ್ಟ್ರಿ ರೆಕಾರ್ಡ್ ಆಗೋಗುತ್ತೆ, ಅದು ಮಸ್ತ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.